ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಬೆಳಗ್ಗಿನ ಶುಭೋದಯಗಳು. ನಾವು ಈ ದಿನ ಶಬರಿ ಪಾಠದ ಮುಂದುವರೆದ ಭಾಗವನ್ನು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ನೋಡಿ, ನಾವು ಹಿಂದಿನ ತರಗತಿಯಲ್ಲಿ ರಾಮ ಲಕ್ಷ್ಮಣರು ಮತಂಗ ಆಶ್ರಮವನ್ನು ಹುಡುಕುತ್ತಾ ಮತಂಗ ಆಶ್ರಮದ ಸಮೀಪ ಪ್ರವೇಶಿಸುತ್ತಾರೆ. ಶಬರಿಯು ತಳಿರು, ಹೂ, ಹಣ್ಣು, ಅಂಪಲುಗಳನ್ನ ತಲೆ ಕಂಕುಳ ಕೈಯಲ್ಲಿ ಹಿಡಿದುಕೊಂಡು ಬರುತ್ತಾ ಶಬರಿ ರಾಮನಿಗೋಸ್ಕರ ಹಾಡುತ್ತಾ ವನದೊಳಕ್ಕೆ ಆಶ್ರಮದೊಳಕ್ಕೆ ಪ್ರವೇಶಿಸುತ್ತಾಳೆ. ಆಗ ರಾಮ, ನನಗೋಸ್ಕರ ಇಷ್ಟು ಹಂಬಲವನ್ನ ಪಡ್ತಾರಂತಹ ಈ ಜಟಿಲ ಕಂಬರಿ ಯಾರು? ಆ ಧನು ಹೇಳಿದಂತ ಶಬರಿ ಈಕೆನಾ ಅಂತ ಹೇಳ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ನಿನ್ನ ನೋಡದೇನೆ ಇಷ್ಟು ಮುಚ್ಚಿ ಆಗಿದ್ದಾಳಲ್ಲ, ನಿನ್ನ ನೋಡಿದ ಬಳಿಕ ಏನಾಗ್ತಾಳೆ ಈ ವೃದ್ಧಿ ಅಂತ ಕೇಳ್ತಾನೆ. ಆಗ ಆ ಒಂದು ಆಕಾರ ಹೆಸರಿಗೂ ಮಿಗಿಲಾದಿದ್ದು ಒಂದು ಕಾಮಧೇನು ಇದ್ದ ಹಾಗೆ ಆಕೆಯ ಒಂದು ಮನಸ್ಸು ಅಂತ ಯಾರು ಹೇಳ್ತಾರೆ? ರಾಮ ಹೇಳ್ತಾನೆ. ಅದೇ ರೀತಿ ಇವತ್ತು ಆ ಒಂದು ಆಕೆಯ ಬೆರಗನ್ನ, ಆಕೆಯ ಒಂದು ಆಶ್ಚರ್ಯಕ್ಕೆ, ಆಕೆಯ ಸಂತೋಷಕ್ಕೆ ನಾವು ಒಂದು ಪಾತ್ರರಾಗೋಣ ನಡಿ ಅಂತ ಲಕ್ಷ್ಮಣ ರಾಮನನ್ನ ಕಳಿಸ್ತಾನೆ. ಆಗ ಮುಂದುವರೆದಂತೆ ನೋಡಿ, ಒಳತೆರೆ ಎದ್ದು ವಿಶಾಲವಾದ ಶಬರಿ ಆಶ್ರಮವನ್ನ ತೋರುವುದು. ಅಲ್ಲಿ ದೂರದಲ್ಲಿ ಹಿಂಬದಿಗೆ ವೇದಿ ಇದೆ. ಅದರ ಸುತ್ತ ಆಶ್ರಮದ ಸಿದ್ಧರು ಅಲಂಕರಿಸಿ ಹೋದ ಹೂವು ಇನ್ನೂ ಬಾಡದಂತಿವೆ. ವೇದಿಯಲ್ಲಿ ಅಗ್ನಿ ಹೊಗೆಯಾಡುತ್ತಿದೆ. ಶಬರಿ ನಿನ್ನೆ ರಾಮನಿಗೆಂದು ಆರಿಸಿ ತಂದ ಈಗ ಬಾಡಿ ಹೋಗಿರುವ ಹೂ, ಹಣ್ಣು, ತಳಿರುಗಳನ್ನು ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನು ಇಡುತ್ತಾ ಇದ್ದಾಳೆ. ಅವುಗಳನ್ನು ಉದ್ದೇಶಿಸಿ ಈ ತರ ಹಾಡುತ್ತಾಳೆ. ನೋಡಿ ವಿದ್ಯಾರ್ಥಿಗಳೇ, ರಾಮ ಲಕ್ಷ್ಮಣರು ಏನೋ ಒಂದು ಮತಂಗಾಶ್ರಮವನ್ನ ಪ್ರವೇಶ ಮಾಡಿದ್ದಾರೆ. ಆ ಪ್ರವೇಶವನ್ನ ಮಾಡಿದ ನಂತರ ಆ ಒಂದು ಮತಂಗಾಶ್ರಮದ ಒಂದು ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನೋಡಿ. ಒಂದು ಮತಂಗ ಆಶ್ರಮ, ಆ ಮತಂಗ ಆಶ್ರಮದಲ್ಲಿ ನೋಡಿ ಅಲ್ಲಿನ ಪರಿಸರ, ಅಲ್ಲಿನ ಒಂದು ವಾತಾವರಣ ಯಾವ ರೀತಿ ಇದೆ ಅಂತ ನೋಡಿ. ಒಂದು ಆಶ್ರಮ, ಆ ಆಶ್ರಮದ ಮುಂದೆ ಒಂದು ಅಗ್ನಿಕುಂಡ ಇದೆ. ಸುತ್ತಮುತ್ತಲು ತಳಿರು ತೋರಣಗಳಿಂದ ಒಂದು ಅಲಂಕೃತವಾದಂತಹ ಒಂದು ಸಿದ್ಧತೆ ಇದೆ. ಈ ರೀತಿಯಾಗಿ ಆ ಒಂದು ಮತಂಗಾಶ್ರಮದ ಒಂದು ವರ್ಣನೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಗಮನಿಸಿ ನೋಡಿ. ಒಳತೆರೆ ಎದ್ದು ನೋಡಿ, ಒಳತೆರೆ ಎದ್ದು ವಿಶಾಲವಾದಂತಹ ಶಬರಿ ಆಶ್ರಮವನ್ನ ತೋರುವುದು. ಅಲ್ಲಿ ಹೋದಾಗ ಶಬರಿ ಆಶ್ರಮ ಅತ್ಯಂತ ವಿಶಾಲವಾಗಿದೆ. ಅಲ್ಲಿ ದೂರದಲ್ಲಿ ಹಿಂಬದಿಗೆ ವೇದಿ ಇದೆ. ವೇದಿ ಅಂತ ಹೇಳಿದೆ, ಒಂದು ಹೋಮಕುಂಡವಿದೆ. ಅದರ ಸುತ್ತ ಆಶ್ರಮದ ಸಿದ್ಧರು, ಆಶ್ರಮದ ಋಷಿಮುನಿಗಳು ಅಲಂಕರಿಸಿ ಹೋದಂತಹವು ಇನ್ನೂ ಬಾಡದಂತಿದೆ. ಏನೋ ಅಲ್ಲಿ ಅಗ್ನಿಕುಂಡವನ್ನ ಇದ್ಮಾಡಿ ಒಂದು ಯಾಗವನ್ನ ಮಾಡಿರ್ತಾರೆ. ಆಗ ಹೂಗಳನ್ನ ಎಲ್ಲ ಬಡಿಸಿರ್ತಾರೆ, ಅಲಂಕಾರವನ್ನ ಮಾಡಿರ್ತಾರೆ. ಆ ಅಲಂಕಾರದ ಹೂಗಳು ಏನಾಗಿದೆ, ಇನ್ನೂ ಬಾಡದಂತಿವೆ. ವೇದಿಯಲ್ಲಿ ಅಗ್ನಿ ಹೊಗೆಯಾಡುತ್ತಿದೆ. ಏನು ಆ ಅಗ್ನಿಕುಂಡದಲ್ಲಿ ಆ ಒಂದು ಬೆಂಕಿಯ ಹೊಗೆ ಹಾಡ್ತಾ ಇದೆ. ಶಬರಿ ಏನು, ನಿನ್ನೆ ರಾಮನಿಗೆಂದು ಆರಿಸಿ ತಂದ, ನಿನ್ನೆ ಶಬರಿ ರಾಮನಿಗೆಂದು ಆರಿಸಿ ತಂದ ಈಗ ಬಾಡಿ ಹೋಗಿರುವಂತ ಹೂ, ಹಣ್ಣು, ತಳಿರುಗಳನ್ನ ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನ ಇಡುತ್ತಾ ಇದ್ದಾಳೆ. ಅವುಗಳನ್ನ ಉದ್ದೇಶಿಸಿ ಈ ತರ ಹಾಡುತ್ತಾಳೆ. ನೋಡಿ, ಏನು ರಾಮನಿಗೋಸ್ಕರ ತಂದಂತ ಹೂ ಹಣ್ಣುಗಳು ಬಾಡಿ ಹೋಗಿದವೆ. ಆ ಹಣ್ಣುಗಳು ಬಾಡಿ ಹೋಗಿರುವಂತ ಹೂ ಹಣ್ಣುಗಳನ್ನ ಹೊರ ತೆಗೆಯುತ್ತಾ ಹೊಸದಾದಂತಹ ಹೊಸ ಹಣ್ಣುಗಳನ್ನ ಆ ಜಾಗದಲ್ಲಿ ಇಡುತ್ತಾ ಅದನ್ನ ಕುರಿತು ಉದ್ದೇಶಿಸಿ ಈ ರೀತಿ ಹಾಡ್ತಾಳೆ. ಯಾವ ರೀತಿ ಹಾಡ್ತಾಳೆ ನೋಡಿ. ಶಬರಿ, ನಿನ್ನೆಳೆಮೆ ಮೃದತೆಯನ್ನು ಅವನ ಸ್ಪರ್ಶಕ್ಕೆ ತೆರೆದೆ, ಬರಿಗಾಳಿಗಾರಿರುವ ನಿನ್ನೆ ಚಂದಿಳಿರೆ, ತುಂಬಿ ಬಂಬಲ ಹೂಗಳಿಂಬದ ಕಂಪನಿಂ ದವನು ಸುವನಿದೀಪಿಸದೆ ಸೊರಗಿದಲ್ಲರೆ, ಅವನ ಪ್ರಾಣಾಹುತಿಗೆ ಬಾರದೆ ರುಚಿಯಾದ ಕೆಟ್ಟು ಉಳುವಿಗಾಸರಿಯಾದ ಎಲೆ ವನ್ಯ ಫಲವೇ, ಮೀಸಲಾಗದೆ ಇಂತು ಮಾಸಲಾಗುವ ಇವನು ಮರಮರಳಿ ಹೊಸತರಣಿಂದೈಗೈವ ಛಲವೇ, ಮಾಲೆಯನ್ನು ಕೊಟ್ಟುತ್ತಾ ಹಾಡುತ್ತಾಳೆ. ನೋಡಿ ಈಗ ಶಬರಿ ಹಾಡ್ತದಳೆ, ನಿನ್ನೆಳಮೆ ಮೃದತೆಯನ್ನು ಅವನ ಸ್ಪರ್ಶಕ್ಕೆ ತೆರೆದು. ನೋಡಿ, ನೆನ್ನೆಯ ಸುಂದರವಾದಂತಹ ಹೂಗಳೇ ಏನು ನಿಮ್ಮ ಬಾಲ್ಯದ ಕೋಮಲತೆಯನ್ನ ರಾಮನ ಸ್ಪರ್ಶಕ್ಕೆ ಏನು ರಾಮನ ಸ್ಪರ್ಶಕ್ಕೆ ಒಪ್ಪಿಸದೆ ಬರೀ ಗಾಳಿಗಾರಿರುವ ಕೇವಲ ಆ ಒಂದು ಒಣಗಿ ಹೋಗಿರುವಂತಹ ನೆನ್ನೆ ಚಂದಿಳಿರೆ. ನೋಡಿ, ಒಂದು ಚಂದಿಳಿರೆ ಇದೊಂದು ಅವನ ಸ್ಪರ್ಶಕ್ಕೆ ಬಾರದಂತೆ ಆ ಬಾಲ್ಯದ ಕೋಮಲತೆಯನ್ನ ಆ ಹೂಗಳನ್ನ ಉದ್ದೇಶಿಸಿ ಹೇಳ್ತಾ ಇರ್ತಾರೆ. ಆ ಹೂಗಳು ಏನಾಗಿವೆ, ಬಾಡಿ ಹೋಗಿವೆ.
ತುಂಬಿ ಬಂಬಲ ಹೂಗಳಿಂಬದ ಕಂಪನಿಂ ದವಸು ದವನನ್ನು ಸುರೂಪಿಸದೆ ಸುರಗಿದಲ್ಲದೆ. ನೋಡಿ, ತುಂಬಿ ಬಂಬಲ ಏನು, ದುಂಬಿಗಳು, ಏನು ದುಂಬಿಗಳು ಪರಿಮಳದಿಂದ ಉತ್ತೇಜಿಸುತ್ತಿದೆ. ಏನು ಆ ಒಂದು ದುಂಬಿಗಳು ಒಂದು ಪರಿಮಳದಿಂದ ಉತ್ತೇಜಿಸುತ್ತಿದೆ. ಏನು ಬರಡಿ ಒಂದು ಬಾಡಿ ಹೋಗಿವೆ ಅವನ ಒಂದು ಸ್ಪರ್ಶಕ್ಕೆ, ಅವನ ಒಂದು ಪಾದಗಳಿಗೆ ಸ್ಪರ್ಶಿಸದೆ ಆ ಒಂದು ಬಾಡಿ ಹೋಗಿವೆ. ಅವನ ಪ್ರಾಣಾಹುತಿಗೆ, ನೋಡಿ, ಅವನ ಪ್ರಾಣಾಹುತಿಗೆ ಬಾರದೆ ರುಚಿ ಹದ ಕೆಟ್ಟು ಹುಳುವಿ ಗಾಸರಿಯಾದ ಒಲೆ ಎಲೆ ವನ್ಯ ಫಲವೇ. ಏನು ಆ ಒಂದು ಶ್ರೀರಾಮ ಅವನಿಗೆ ಆಹಾರವಾಗದೆ, ಏನು ಆಹಾರವಾಗದೆ ಉಳುವಿ ಗಾಸರಿಯಾದಂತ ಒಂದು ಕ್ರಿಮಿ ಕೀಟಗಳಿಗೆ ಆ ಒಂದು ಆಹಾರವಾದಂತ ಎಲೆವನ್ಯ ಫಲವೇ ಆ ಒಂದು ಹಣ್ಣುಗಳನ್ನ ಕುರಿತು ಹೇಳ್ತದಳೆ. ಮೀಸಲಾಗದೆ ಇಂತು ಮಾಸಲಾಗುವ ಇವನು, ನೋಡಿ ಅವನ್ನ ಏನು ಹಾಳಾಗ್ತದವೆ ಹಣ್ಣುಗಳು, ಇನ್ನು ಮಾಸಲಾಗದ ಇವನ್ನು ಮರಮರಳಿ ಏನು ಕೆಟ್ಟು ಹೋಗಿರುವಂತಹ ಹಣ್ಣುಗಳ ಜಾಗದಲ್ಲಿ ಹೊಸ ಹೊಸ ಹಣ್ಣುಗಳನ್ನ ಇಡ್ತಾ ಹೊಸತರಣಿಂದ ಗೈವ, ನೋಡಿ ಹೊಸದಾದಂತಹ ಹಣ್ಣುಗಳನ್ನ ಹಿಡಿತಾ ಛಲವೇ. ನೋಡಿ ಈ ರೀತಿಯಾಗಿ ಮಾಲೆಯನ್ನ ಕೊಟ್ಟುತ್ತಾ ಯಾರು ಆಡ್ತಾ, ನಮ್ಮ ಶಬರಿ ಆಡ್ತದಳೆ. ಮುಂದುವರೆದಂತೆ ನೋಡಿ, ಹಿಂದು ಕಂಬೆನ ರಾಮನ, ನೋಡಿ ಆ ಈ ರೀತಿಯಾಗಿ ಹಾಡ್ತಾ, ಹಿಂದು ಕಂಬೆನ ರಾಮನ ನಿಂದು ಕಂಬೆನ ದಶರಥನ ಪುತ್ರನಂತೆ ಸಾಧು ಜನರ ಮಿತ್ರನಂತೆ ಧೀರ ಶೂರ ವೀರ ಗಂಭೀರ ಸದ್ಗುಣ ಸಾರನಂತೆ ಹಿಂದು ಕಂಬೆನ ಅಂಜಿಸುವವರು ಅಂಜುವಂತೆ ಬಿಲ್ಲ ಹಿಡಿದು ಬರುವನಂತೆ ಆದೊಡೆ ಬಲು ಸೌಮ್ಯನಂತೆ ಅಸುಳೆಯಂತೆ ಕಂಬನಂತೆ ಹಿಂದು ಹರಸತನವ ತೊರೆದನಂತೆ ತಪಸಿತನವ ಕೊಂಡನಂತೆ. ನೋಡಿ ಶ್ರೀರಾಮನನ್ನ ಕುರಿತು ಇನ್ನೂ ಹೆಚ್ಚಿನದಾಗಿ ಹಾಡ್ತಾ ಇದ್ದಾಳೆ. ಏನಂತ ನೋಡಿ, ಹಿಂದು ಕಂಬೆನ ರಾಮನ, ನಾನು ಯಾವಾಗ ಕಾಣ್ತೀನಿ ರಾಮನ, ಯಾವಾಗ ಕಾಣುವೆನು ನಾನು ರಾಮನನ್ನ ಅಂತ ಹೇಳ್ತದೆ. ದಶರಥನ ಪುತ್ರನಂತೆ, ಏನು ಶ್ರೀರಾಮ ದಶರಥನ ಮಗನಂತೆ ಸಾಧು ಸಜ್ಜನರ ಮಿತ್ರನಂತೆ ಒಂದು ಒಳ್ಳೆ ಗುಣಗಳನ್ನ ಹೊಂದಿರುವಂತಹ ಒಬ್ಬ ಸದ್ಗುಣ, ನೋಡಿ ಸಾಧು ಸಜ್ಜನರ ಒಂದು ಒಳ್ಳೆಯ ಜನರ ಮಿತ್ರನಂತೆ ವೀರನಂತೆ, ನೋಡಿ ಧೀರನಂತೆ ಶೂರನಂತೆ ವೀರ ಗಂಭೀರ ಸದ್ಗುಣ, ನೋಡಿ ಸದ್ಗುಣ ಸತ್ ಪ್ಲಸ್ ಗುಣ ಸತ್ ಪ್ಲಸ್ ಗುಣ ಸದ್ಗುಣ, ಇದು ಜಸ್ವ ಸಂಧಿಗೆ ಬರುವಂತಹ ಒಂದು ಪದವಾಗಿದೆ. ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಸದ್ಗುಣ ನೋಡಿ, ಸದ್ಗುಣ ಒಳ್ಳೆಯ ಗುಣಗಳನ್ನ ಹೊಂದಿರುವವನಂತೆ ಸದ್ಗುಣ ಸಾರನಂತೆ ಹಿಂದು ಕಂಬೆನ ನಾನು ಯಾವಾಗ ಕಾಣ್ತೀನಿ, ಅಂಜಿಸುವವರು ಅಂಜುವಂತೆ, ನೋಡಿ ಎದುರಿಸುವವರಿಗೆ ಎದುರಿಸುವಂತೆ ಬಿಲ್ಲು ಹಿಡಿದು ಬರುವನಂತೆ ಬಿಲ್ಲನ್ನು ಹಿಡಿದುಕೊಂಡು ಬರ್ತನಂತೆ ಆದೊಡೆ ಬಲು ಸೌಮ್ಯನಂತೆ, ನೋಡಿ ಆದ್ರೆ ಅವನು ಬಹಳ ತಾಳ್ಮೆಯಿಂದ ಯೋಚನೆ ಮಾಡ್ತಾನಂತೆ, ಅಸುಳೆಯಂತೆ ನೋಡಿ ಚಿಕ್ಕ ಮಗುವಿನಂತೆ ತೋರ್ತಾನಂತೆ, ಅರಸುತನವ ತೊರೆದನಂತೆ, ನೋಡಿ ಅವನು ತಂದೆಯ ಮಾತಿನಂತೆ ಆ ಒಂದು ಅರಸುತನವನ್ನೇ ಬಿಡ್ತಾನಂತೆ, ತಪಸಿತನವ ಒಂದು ಸನ್ಯಾಸಿಯ ಒಂದು ಬಗೆಯನ್ನ ತೊಡ್ತಾನಂತೆ. ಈ ರೀತಿಯಾಗಿ ಶ್ರೀರಾಮನನ್ನ ಕುರಿತು ಶಬರಿ ಈ ರೀತಿಯಾಗಿ ಹಾಡ್ತಾ ಬರ್ತಾ ಇರ್ತಾಳೆ. ನೋಡಿ ಮುಂದುವರೆದಂತೆ, ನೋಡಿ, ತಮ್ಮೊಡನೆ ಬನಕ್ಕೆ ಬರಲು ಮನದಿ ಭಯವೇ ಇಲ್ಲವಂತೆ. ನೋಡಿ ತಮ್ಮನೊಡನೆ ಏನು, ತಮ್ಮನೊಡನೆ ಬನಕ್ಕೆ ಅಂದ್ರೆ ಅರಣ್ಯಕ್ಕೆ ಬರಲು ಯಾವುದೇ ರೀತಿಯ ಮನಸ್ಸಿನಲ್ಲಿ ಯಾವುದೇ ರೀತಿಯ ಭಯವಿಲ್ಲವಂತೆ. ಕೆಟ್ಟ ಕನಸಿರುಳ ಕಳೆವ ಸುಪ್ರಭಾತದಂತವನು, ನೋಡಿ ಕನಸಿನ ರಾತ್ರಿಯಲ್ಲಿ ಹೋಗಲಾಡಿಸುವ, ಕೆಟ್ಟ ಕನಸಿನ ರಾತ್ರಿಯನ್ನೇ ಹೋಗಲಾಡಿಸುವ ಒಂದು ಶುಭ ಮುಂಜಾನೆಯ ಸುಪ್ರಭಾತದಂತವನಂತೆ. ನೋಡಿ ಶ್ರೀರಾಮನನ್ನ ಈ ರೀತಿಯಾಗಿ ಹೋಗಿಳ್ತಾಳೆ. ಗುರು ಸಿದ್ಧರೇ ಮೆಚ್ಚುವಂತ, ಏನು ಆ ಗುರುಗಳು ತಪಸ್ವಿಗಳೇ ಮೆಚ್ಚುವಂತಹ ಸನ್ಮಂಗಳ ಮೂರ್ತಿಯವನು. ಸನ್ಮಂಗಳ ನೋಡಿ, ಸತ್ ಪ್ಲಸ್ ಮಂಗಳ ಸನ್ಮಂಗಳ, ನೋಡಿ ಇದು ಒಂದು ಅನುನಾಸಿಕ ಸಂಧಿಗೆ ಬರುವಂತದ್ದು. ನೋಡಿ ಸನ್ಮಂಗಳ ಮೂರ್ತಿಯಂತೆ ಶುಭಕರ ಆಕಾರ ಉಳ್ಳವನು ಅಂತ ನಾವು ಹೇಳ್ತೇವೆ. ಮೂರ್ತಿಯವನು ಎಂದು ಕಟ್ಟಿದ ಮಾಲೆಗೆ ಮುತ್ತಿಕ್ಕವಳು. ಈ ರೀತಿಯಾಗಿ ಏನು ಹಾಡ್ತಾ ಶ್ರೀರಾಮನನ್ನ ಬರುವಿಕೆಗಾಗಿ ಹಾಡ್ತಾ ಈ ರೀತಿಯಾಗಿ ಒಂದು ಆ ಮಾಲೆಯನ್ನ ಕಟ್ತಾ ಆ ಮಾಲೆಗೆ ಮುತ್ತಿಡ್ತಾಳೆ. ಇಲ್ಲಿಗೆ ವಿದ್ಯಾರ್ಥಿಗಳೇ, ನಾನು ಈ ಪಾಠವನ್ನ ಇಲ್ಲಿಗೆ ನಡೆಸ್ತೇನೆ. ಮುಂದಿನ ತರಗತಿಯಲ್ಲಿ ಶ್ರೀರಾಮ ಶಬರಿಯನ್ನ ಯಾವ ರೀತಿ ಪರಿಚಯ ಮಾಡ್ತಾನೆ, ರಾಮನನ್ನ ಕಂಡಂತ ಶಬರಿ ಯಾವ ರೀತಿ ಒಂದು ಬೆರಗಾಗ್ತಾಳೆ, ಅದೇ ರೀತಿ ಯಾವ ರೀತಿ ರಾಮನಿಗೆ ಉಪಚಾರವನ್ನ ಮಾಡ್ತಾಳೆ, ಉಪಚಾರವನ್ನ ಪಡೆದ ರಾಮ ಲಕ್ಷ್ಮಣರು ಒಂದು ಶಬರಿಗೆ ಯಾವ ರೀತಿಯ ಒಂದು ವಿಶ್ವಾಸವನ್ನ ಹೇಳ್ತಾರೆ ಎಂಬುದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ ಇವತ್ತಿನ ತರಗತಿಯಲ್ಲಿ ಏನು
ಶ್ರೀರಾಮನಿಗೋಸ್ಕರ ಹಾಡ್ತಾ ಏನು ಆಕೆಗೆ ಆಕೆಯ ಒಂದು ಹಣ್ಣು ಹೂಗಳನ್ನು ಉದ್ದೇಶಿಸಿ ಈ ರೀತಿಯಾಗಿ ಹಾಡ್ತಾ ಇದ್ದಾಳೆ. ಏನು ಆ ಒಂದು ರಾಮ ಲಕ್ಷ್ಮಣರು ಆಶ್ರಮವನ್ನು ಪ್ರವೇಶಿಸಿದಾಗ ಆಶ್ರಮದ ಒಂದು ಸುತ್ತಮುತ್ತಲಿನ ಪರಿಸರ, ಅದೇ ರೀತಿ ಆಕೆ ಒಂದು ಹಣ್ಣುಗಳು ಆಕೆ ತಂದಿರುವಂತಹ ಹಣ್ಣುಗಳನ್ನು ಕೆಟ್ಟೋಗಿರುತ್ತವೆ, ಆ ಕೆಟ್ಟು ಹೋಗಿರುವಂತಹ ಹಣ್ಣುಗಳನ್ನು ವಿಂಗಡಿಸುತ್ತಾ ಆ ಜಾಗದಲ್ಲಿ ಹೊಸದಾದಂತಹ ಹಣ್ಣುಗಳನ್ನು ಹೂಗಳನ್ನು ಸೇರಿಸುತ್ತಾ ಈ ರೀತಿಯಾಗಿ ಆ ಶ್ರೀರಾಮನಿಗೋಸ್ಕರ ಹಾಡ್ತಾ ಶ್ರೀರಾಮನ ಒಂದು ಒಳ್ಳೆಯ ಗುಣಗಳನ್ನು ಈ ಸಮಯದಲ್ಲಿ ವ್ಯಕ್ತಪಡಿಸ್ತಾ ಶ್ರೀರಾಮನಿಗೋಸ್ಕರವೇ ತಂದಂತಹ ಹಣ್ಣು ಹಂಪಲುಗಳ ಬಗ್ಗೆ ತಿಳಿಸ್ತಾ ಶ್ರೀರಾಮನ ಗುಣ ಸ್ವಭಾವವನ್ನು ತಿಳಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಮಗೆ ಶಬರಿ ಉತ್ತಮವಾದಂತಹ ಆದರ್ಶ ಮಾಹಿತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಉಳಿದ ಭಾಗವನ್ನು ನಾವು ಚರ್ಚೆ ಮಾಡೋಣ. ಧನ್ಯವಾದಗಳು.